ಎಲ್ರಿಗೂ ನಮಸ್ಕಾರ ನಾನು ರಮ್ಯಾ ಸ್ಟೈಲ್ ಚಾನಲ್ಗೆ ಸ್ವಾಗತ ನಾನಿವತ್ತು ನಿಮಗೆ ನಾಗರ ಪಂಚಮಿ ಎಂದು ಮಾಡ್ಬೋದಾದಂಥ ಸಾಂಪ್ರದಾಯಿಕ ಅಡುಗೆ ಖಾರದ ಕಡುಬು ಹೇಳ್ಕೊಡ್ತಾ ಇದ್ದೀನಿ ಸೊ ಈ ಖಾರದ ಕಡುಬು ರೆಸಿಪಿ ತುಂಬಾ ಡಿಫ್ರೆಂಟ್ ಆಗಿದೆ ಸೊ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆಯೇ ತುಂಬಾ ಬೇಗ ಕೂಡ ನೀವು ಮಾಡ್ಕೋಬೋದು ಸೊ ನೋಡೋಣ ನಾವೇ ಯಾವ ರೀತಿ ಮಾಡೋದು ಅಂತ ಸೊ ನಾನು ಇಲ್ಲಿ ಇಂಗ್ರೀಡಿಯೆಂಟ್ಸ್ ತೋರಿಸ್ತಾ ಇದ್ದೀನಿ ನಿಮಗೆ ಸೊ ಉದ್ದಿನ ಬೇಳೆನ ನೋಡಿ ನಾನು ಇಲ್ಲಿ ತೋರಿಸಿರೋಂಥ ಬೌಲಲ್ಲಿ ಎರಡು ಬೌಲ್ ಉದ್ದಿನ ಬೇಳೆನ ನಾಲ್ಕು ಗಂಟೆಗಳ ಕಾಲ ನೆನೆಸ್ಕೊಂಡು ಅದನ್ನು ಇವಾಗ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಅಷ್ಟೇ ನೀರು ಹಾಕ್ಕೊಳ್ಳಿ ಎಕ್ಸ್ಟ್ರಾ ಹಾಕೋದಕ್ಕೆ ಹೋಗ್ಬೇಡಿ ಯಾಕಂದರೆ ಹಿಟ್ಟು ಗಟ್ಟಿಯಾಗಿರಬೇಕು ನಿಮಗೆ ಹಾಗೆ ಹಾಗೆಯೇ ಅದು ಆಗಿರಬೇಕು ಸೊ ಅದರಿಂದ ನಿಮಗೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಅಷ್ಟೇ ನೀರು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡಿಕೊಳ್ಳಿ ಸೊ ಈ ಇದನ್ನು ನಾನಿವಾಗ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ನಾನು ಅದೇ ಬೌಲಲ್ಲಿ ಎರಡು ಬೌಲ್ ಎರಡು ಬೌಲ್ ಬೇಳೆಗೆ ಎರಡು ಬೌಲ್ ಅಕ್ಕಿ ತೊಗೊಂಡಿದ್ದೀನಿ ಸೊ ಅಕ್ಕಿನ ಡೈರೆಕ್ಟಾಗಿ ನಾನು ಹಾಕ್ಕೊಂಡು ಡೈರೆಕ್ಟ್ ಅದನ್ನು ಪೌಡರ್ ಮಾಡ್ಕೋತಾ ಇದ್ದೀನಿ ಸೊ ನೋಡಿ ಈ ರೀತಿಯಾಗಿ ಪೌಡರ್ ಮಾಡ್ಕೊತಾ ಇದ್ದೀನಿ ಮಾಡಿದ್ದೀನಿ ಅಕ್ಕಿದು ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡು ನೀರಲ್ಲಿ ಅದನ್ನು ಒಂದು ಹತ್ತು ನಿಮಿಷಗಳ ಕಾಲ ನೆನೆಸಿ ಅದಾದ ನಂತರ ಅದನ್ನು ಸ್ಟ್ರೇನ್ ಆಫ್ ಮಾಡಿಬಿಡಿ ನೀರು ಎಕ್ಸ್ಟ್ರಾ ನೀರಿದ್ದರೆ ಅದನ್ನು ಹಿಂಡಿ ಈ ರೀತಿಯಾಗಿ ಅದನ್ನು ಉದ್ದಿನ ಬೇಳೆ ಹಿಟ್ಟಿಗೆ ಹಾಕೊಳ್ಳಿ ಸೊ ಈ ರೀತಿಯಾಗಿ ಎಲ್ಲ ಅದು ಹಾಕೊಂಡ ನಂತರ ನಾನು ಇದನ್ನು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ಇದಕ್ಕೆ ನೀವು ಸೋಡಾ ಬೇಕು ಅಂದರೆ ಹಾಕೋಬೋದು ಸೊ ನಾನಿಲ್ಲಿ ಹಾಕ್ಕೊಂಡಿಲ್ಲ ಸೋಡಾ ಈಗ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾಲ್ಕು ಗಂಟೆಗಳ ಕಾಲ ನೀವು ಇದನ್ನು ಇಟ್ಕೋಬೇಕು ನೋಡಿ ಈ ರೀತಿಯಾಗಿರಬೇಕು ನಿಮಗೆ ಕನ್ಸಿಸ್ಟೆನ್ಸಿ ಹಿಟ್ಟದು ಇದನ್ನು ನಾಲ್ಕು ಗಂಟೆಗಳ ಕಾಲ ಇಡಬೇಕು ಉದುಕ್ ಬರಬೇಕು ಸೊ ಅದು ಈಗ ನೋಡಿ ನಾಲ್ಕು ಗಂಟೆ ಆದಮೇಲೆ ನಾನು ಹಿಟ್ಟಿಗೆ ಒಂದು ಪೇಸ್ಟ್ನ ಹಾಕೋತೀನಿ ಸೊ ಹಸಿ ಮೆಣ್ಸಿನ್ಕಾಯಿ ಪೇಸ್ಟ್ ಅದು ಯಾವ ರೀತಿ ಮಾಡೋದು ತೋರಿಸ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆ ಶುಂಠಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಹಾಗೆಯೇ ಸ್ವಲ್ಪ ಇಂಗು ಸೊ ಎಷ್ಟೆಷ್ಟು ಕನ್ ಕ್ವಾಂಟಿಟಿ ಅಂತ ನಾನು ಮೇಲ್ಗಡೆ ಮೆನ್ಷನ್ ಮಾಡಿದ್ದೀನಿ ಸೊ ಅಷ್ಟು ಹಾಕೊಳ್ಳಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಕರ್ಬೇವು ಹಾಕ್ಕೊಂಡಿದ್ದೀನಿ ಕರ್ಬೇವಿನ ಹೆಸಳು ಸೊ ಇದನ್ನು ನಾನು ನೀರು ಹಾಕೋತಾ ಇಲ್ಲ ಹಾಗೇ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಇದು ಹಿಟ್ಟಿಗೆ ಮಿಕ್ಸ್ ಮಾಡೋದ್ರಿಂದ ಇದು ತರಿತರಿಯಾಗಿ ಇರಲಿ ಫೈನ್ ಪೇಸ್ಟ್ ಆಗೋದೇನು ಬೇಕಾಗಲ್ಲ ನೋಡಿ ಈ ರೀತಿಯಾಗಿರಲಿ ಸೊ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಇವಾಗ ನಾಲ್ಕು ಗಂಟೆ ಆದಮೇಲೆ ಇದು ಯಾವ ರೀತಿ ಉದುಕ್ ಬಂದಿದೆ ಅಂತ ತೋರಿಸ್ತೀನಿ ನೋಡಿ ನೋಡಿ ಈ ರೀತಿಯಾಗಿ ನೀಟಾಗಿ ಚೆನ್ನಾಗಿ ಉದುಕ್ ಬಂದಿದೆ ಸೊ ಇದನ್ನೆಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನಾನು ಇದಕ್ಕೆ ಕರ್ಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ ಒಂದು ಮುಷ್ಟಿಯಷ್ಟು ಸಣ್ಣದಾಗಿ ಹೆಚ್ಕೊಂಡು ಹಾಗೆಯೇ ಒಂದು ಮುಷ್ಟಿಯಷ್ಟು ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಅದು ಕೂಡ ಸಣ್ಣದಾಗಿ ಹೆಚ್ಕೊಂಡು ಹಾಕೊಳ್ಳಿ ಸೊ ಇದಾದ ನಂತರ ನಾನು ಹಸಿ ತೆಂಗಿನಕಾಯಿನ ಸಣ್ಣ ಸಣ್ಣ ಆಗಿ ನೋಡಿ ಈ ರೀತಿಯಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇದು ಒಂದು ಎರಡು ಮುಷ್ಟಿಯಷ್ಟು ಹಾಕೊಳ್ಳಿ ಚೆನ್ನಾಗಿರುತ್ತೆ ಇದು ಕೊಬ್ಬರಿನ ಈ ರೀತಿಯಾಗಿ ಕಟ್ ಮಾಡಿ ಹಾಕೊಳ್ಳೋದ್ರಿಂದ ನೀವು ಹಸಿ ತೆಂಗಿನಕಾಯಿ ತುರಿನ ಸೊ ಇದನ್ನು ಇದಕ್ಕೆ ನಾನಿವಾಗ ಪೆಪ್ಪರ್ ಪೌಡರ್ ಹಾಕೊತ ಹಾಕೋತಾ ಇದ್ದೀನಿ ಸೊ ಪೆಪ್ಪರ್ ಪೌಡ್ರಿ ಒಂದು ಅರ್ಧ ಸ್ಪೂನ್ ಅಷ್ಟು ಅರ್ಧದಿಂದ ಮುಕ್ಕಾಲು ಸ್ಪೂನು ಹಾಗೆ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಹಾಗೆ ನಿಂಬೆ ರಸ ಹಾಕೊಂಡಿದ್ದೀನಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಇದೆಲ್ಲವುದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಸೊ ಎಲ್ಲ ಕಡೆ ಎಲ್ಲವೂ ಸ್ಪ್ರೆಡ್ ಆಗಬೇಕು ಸೊ ಆ ರೀತಿಯಾಗಿ ಚೆನ್ನಾಗಿ ಒಂದು ನಾಲ್ಕರಿಂದ ಐದು ನಿಮಿಷಗಳ ಕಾಲ ನೀವು ಅದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದು ಫ್ಲೋ ಈ ರೀತಿಯಾಗಿರಬೇಕು ನಿಮಗೆ ಉಪ್ಪು ಬೇಕು ಮತ್ತೆ ಅಂತ ಅಂದರೆ ನೀವು ಟೇಸ್ಟ್ ನೋಡಿ ಹಾಕೋಬೇಕು ಯಾಕಂದರೆ ನಾವು ಆಲ್ರೆಡಿ ಅದು ಪೇಸ್ಟಿಗೆ ಹಾಕೊಂಡಿದ್ದೀವಲ್ಲ ಉಪ್ಪು ಸೊ ಅದಕ್ಕೋಸ್ಕರ ಈಗ ಕಡುಬು ರೆಡಿ ಆಗಿದೆ ನಾನು ಯಾವ ರೀತಿ ಹಬೆಲ್ ಬೇಯಿಸ್ಕೊಳ್ಳೋದು ತೋರಿಸ್ತಾ ಇದ್ದೀನಿ ಈಗ ನೋಡಿ ನಾನು ಬಾಳೆ ಎಲೆಯಲ್ಲಿ ಯಾವ ರೀತಿ ಮಾಡ್ಕೊಳ್ಳೋದು ತೋರಿಸ್ತಾ ಇದ್ದೀನಿ ಇದಕ್ಕೆ ಒಂದು ಡ್ರಾಪ್ ಎಣ್ಣೆ ಹಾಕ್ಕೊಂಡು ಅದನ್ನು ಈ ರೀತಿಯಾಗಿ ಸವ್ಕೊಳ್ಳಿ ಸೊ ಎಲೆ ಇಲ್ಲ ಅನ್ನೋರು ಹಾಲಿನ ಕವರಲ್ಲಿ ಕೂಡ ಮಾಡ್ಕೋಬೋದು ಹಾಲಿನ ಕವರ್ ಎಲ್ಲರೂ ಮನೆಯಲ್ಲೂ ಇದ್ದೇ ಇರುತ್ತೆ ಸೊ ಅದನ್ನು ಮಧ್ಯದಲ್ಲಿ ಕಟ್ ಮಾಡಿಕೊಂಡ್ರೆ ನಿಮಗೆ ಇದೇ ರೀತಿಯಲ್ಲಿ ನಿಮಗೆ ಶೇಪ್ ಬರುತ್ತೆ ಅದಕ್ಕೂ ಕೂಡ ನೀವು ಎಣ್ಣೆ ಹಚ್ಕೊಂಡು ಈ ರೀತಿ ದೊಡ್ಡ ಒಂದು ದೊಡ್ಡ ಸ್ಪೂನಲ್ಲಿ ಈ ರೀತಿಯಾಗಿ ಒಂದೇ ಒಂದು ಸ್ಪೂನಷ್ಟು ಕಡುಬು ಹಾಕ್ಕೊಂಡು ಫೋಲ್ಡ್ ಮಾಡಿ ನೀವು ಅದನ್ನು ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಬೇಕು ಹಿಟ್ಟು ಯಾವ ಎಲ್ಲೂ ಹೊರಗಡೆ ನಿಮಗೆ ಬರೋದಿಲ್ಲ ಇದು ಕನ್ಸಿಸ್ಟೆನ್ಸಿ ನಿಮಗೆ ಆಗಿರೋದ್ರಿಂದ ಎಲ್ಲೂ ನಿಮಗೆ ಹೊರಗಡೆ ಬರೋದಿಲ್ಲ ನಿಮಗೆ ಕಡ್ಡಿ ಹಾಕೋ ನೆಸೆಸಿಟಿ ಇಲ್ಲ ನಾನಿಲ್ಲಿ ವೀಡಿಯೋಗೋಸ್ಕರ ತೋರಿಸ್ತಾ ಇದ್ದೀನಿ ಅಷ್ಟೇ ಸೊ ಕಡ್ಡಿ ಬೇಕು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ನಾನು ಇನ್ನೊಂದು ಎಲೆಗೂ ಅದೇ ರೀತಿ ತೋರಿಸ್ತಾ ಇದ್ದೀನಿ ನೋಡಿ ಬಾಳೆ ಎಲೆಗೆ ಸೊ ಇದಕ್ಕೂ ಕೂಡ ಸ್ವಲ್ಪ ಎಣ್ಣೆ ಸವ್ರುಕೊಂಡು ಇದಕ್ಕೂ ಕೂಡ ನಾನು ಒಂದು ಸ್ಪೂನಷ್ಟು ಹಿಟ್ಟು ಹಾಕ್ಕೊಂಡು ಅದನ್ನು ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಫೋಲ್ಡ್ ಮಾಡಿಕೊಂಡು ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿದ್ರೆ ನಿಮಗೆ ಅದು ಕಡುಬು ಶೇಪಲ್ಲಿ ಬರುತ್ತೆ ನೀಟಾಗಿ ನೋಡಿ ಇದಕ್ಕೂ ಕೂಡ ಕಡ್ಡಿ ಚುಚ್ಚಿತಾ ಚುಚ್ಚಿ ತೋರಿಸ್ತಾ ಇದ್ದೀನಿ ಸೊ ನಾನು ಇದನ್ನು ಯಾವುದ್ರಲ್ಲಿ ಇಟ್ಟು ಬೇಯಿಸ್ತಾ ಇದ್ದೀನಿ ಅಂದರೆ ನಾನು ತಟ್ಟೆ ಇಡ್ಲಿ ಸ್ಟ್ಯಾಂಡಲ್ಲಿ ಇಟ್ಟು ಬೇಯಿಸ್ಕೊತಾ ಇದ್ದೀನಿ ತಟ್ಟೆ ಇಡ್ಲಿ ಇಲ್ಲ ಅಂದರೆ ನೀವು ನಾರ್ಮಲ್ ಇಡ್ಲಿ ಸ್ಟ್ಯಾಂಡಲ್ಲಿ ಅಥವಾ ನೀವು ಸ್ಟ್ರೈನರ್ ಪಾತ್ರೆ ಇರುತ್ತಲ್ಲ ಸೊ ಅದನ್ನು ಈ ಹಬೆ ಒಳಗಡೆ ಇಟ್ಟು ಬೇಯಿಸ್ಬೋದು ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಈ ಹಬೆಯಲ್ಲಿ ನಾನು ಬೇಯಿಸ್ತಾ ಇದ್ದೀನಿ ಇದರ ಮುಚ್ಚಿಟ್ಟಿದ್ದೀನಿ ಇದು ಹತ್ತರಿಂದ ಹನ್ನೆರಡು ಹನ್ನೆರಡು ನಿಮಿಷಗಳ ಕಾಲ ಅದು ಬೇಯಲಿ ಅಷ್ಟರಲ್ಲಿ ನಾವು ಇದಕ್ಕೆ ಒಂದು ಖಾರವಾಗಿರುವಂಥ ಚಟ್ನಿ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ತೆಂಗಿನ ತುರಿ ಒಂದು ಅರ್ಧ ಬೌಲು ಸ್ವಲ್ಪ ಶುಂಠಿ ಆಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಸ್ವಲ್ಪ ಹಣ್ಣು ಹಾಕ್ಕೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಸೊ ನಾನಿಲ್ಲಿ ಎಲ್ಲದಕ್ಕೂ ಕಲ್ಲುಪ್ಪೆ ಯೂಸ್ ಮಾಡಿದ್ದೀನಿ ಸೊ ಹಾಗೆಯೇ ಇದು ಹಾಕ್ಕೊಂಡಿದ್ದೀನಿ ಹಿಂಗ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚಟ್ನಿ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಅದನ್ನು ರುಬ್ಕೊಳ್ಳಿ ನೋಡಿ ಚಟ್ನಿ ರೆಡಿಯಾಗಿದೆ ಸೊ ಇದಕ್ಕೆ ನಾವಿವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ನಿಮಗೆ ಖಾರ ಜಾಸ್ತಿ ತಿನ್ನೋರು ಚಟ್ನಿನ ಸ್ಪೈಸಿಯಾಗಿ ಮಾಡ್ಕೊಳ್ಳಿ ಖಾ ಕಡುಬಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಖಾರ ಬೇಡ ಅನ್ನೋರು ನಾರ್ಮಲ್ ಆಗೇ ಮಾಡ್ಕೊಳ್ಳಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಕಮ್ಮಿ ಹಾಕ್ಕೊಂಡು ಇದಕ್ಕೆ ನಾನು ಒಗ್ಗರಣೆಗೆ ಸಾಸಿವೆ ಇಂಗು ಮತ್ತು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ನಾನು ಒಗ್ಗರಣೆನ ಚಟ್ನಿಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ತುಂಬಾ ಟೇಸ್ಟಿ ಆಗಿರುತ್ತೆ ಚಟ್ನಿ ರೆಡಿಯಾಗಿದೆ ಈಗ ನಾವು ಕಡುಬನ್ನ ನೋಡೋಣ ಸೊ ಕಡುಬನ್ನ ನೋಡಿ ನಾನು ತೆಗಿತಾ ಇದ್ದೀನಿ ಇದು ನೀವು ನೀರು ಕೈಯಲ್ಲಿ ಅದನ್ನು ಕಡುಬನ್ನ ಮುಟ್ಟಿದ್ರೆ ಅದು ಅಂಟಬಾರ್ದು ಆವಾಗ ನಿಮಗೆ ಅದು ರೆಡಿ ಆಗಿದೆ ಅಂತ ಅರ್ಥ ಇನ್ನೊಂದು ರೀತಿಲಿ ನಿಮ್ಗೆ ಆಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ನೋಡಿ ಈಗ ಬಾಳೆ ಎಲೆನ ನೀವು ಈ ರೀತಿ ಓಪನ್ ಮಾಡಿದ್ರೆ ಅದು ಎಲ್ಲೂ ಅಂಟಿಲ್ಲ ಸೊ ಅಂಟ್ ಅಂಟ್ಕೊಂಡ್ರೆ ಇನ್ನೂ ಅದು ಆಗಬೇಕು ಅಂತಲೇ ಅರ್ಥ ನಿಮಗೆ ಈಗ ನೋಡಿ ಬಾಳೆ ಎಲೆಯಿಂದ ಕಂಪ್ಲೀಟಾಗಿ ಬಿಟ್ಟಿದೆ ಅದು ಕಡುಬು ಆಮೇಲೆ ಕಂಪ್ಲೀಟಾಗಿ ಆಗಿದೆ ಅದು ಎಲ್ಲೂ ಅಂಟಿಲ್ಲ ಅದು ಸೊ ನೋಡಿದ್ರಲ್ಲ ಕಡುಬು ಯಾವ ರೀ ಯಾವ ರೀತಿ ಶೇಪಲ್ಲಿ ಬಂದಿದೆ ಸೊ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ಸೊ ನೋಡಿದ್ರಲ್ಲ ನಾಗರ ಪಂಚಮಿಯಂದು ಮಾಡ್ಬೋದಾದಂಥ ಸಾಂಪ್ರದಾಯಿಕ ಅಡುಗೆ ಇದು ಖಾರದ ಕಡುಬು ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿ ನೀವು ಯಾವತ್ತೂ ಮಾಡಿಕೊಂಡಿಲ್ಲ ಅಂದರೆ ಸೊ ಈ ಸರಿ ನಾಗರ ಅಂದು ನೀವು ಖಂಡಿತ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ ನೋಡಿ ನಾನು ಒಳಗಡೆ ಯಾವ ರೀತಿ ಬೆಂದಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಕಂಪ್ಲೀಟಾಗಿ ನಾವು ಮಸಾಲೆ ಎಲ್ಲ ಹಾಕಿರೋದ್ರಿಂದ ಅದು ಪೇಸ್ಟ್ ಮಾಡಿಕೊಂಡು ಅದೆಲ್ಲ ನಿಮಗೆ ತಿನ್ನುವಾಗ ತುಂಬ ಟೇಸ್ಟಿ ಅನಿಸುತ್ತೆ ನೋಡಿದ್ರೆಲ್ಲ ಚಟ್ನಿ ಜೊತೆ ನಾನು ಸರ್ವ್ ಮಾಡ್ತಾ ಇದ್ದೀನಿ ಸೊ ಮ ಎಸ್ಪೆಷಲಿ ಮಕ್ಕಳಿಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ಎಲ್ಲರೂ ಕೂಡ ಟ್ರೈ ಮಾಡಿ ರೆಸಿಪೀಸ್ನ ಹೇಗಿಸ್ ಹೇಗಿತ್ತು ಅಂತ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಸೊ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನನ್ನ ಒಳ್ಳೆ ಒಳ್ಳೆ ವೀಡಿಯೋಸ್ಗಳನ್ನ ನಿಮಗೆ ಶೇರ್ ಮಾಡ್ತಾ ಇರ್ತೀನಿ ರೆಸಿಪೀಸನ್ನ ಟ್ರೈ ಮಾಡ್ತಾ ಇರಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನನ್ನ ಚಾನಲ್ಗೆ ಥ್ಯಾಂಕ್ ಯು